अरुणा इवड़ यार होरक तेग्दिद्दु आंटी मनेयवर यारादरू होरक बिट्टिद्रे इष्टोतिगे मनेयवरिगेल्ल गोत्तागतित्तु करुणा पेट्टिगेयल्लिद्लु अंत अदन्ने नानु हेळ्तिरोदु मनेयल्लि यारिगू गोत्तिल्ल अंदमेले यार अवळन्न होरक बिड्तारे नन्न प्रकार आ मांत्रिकने इल्लिंद तेग्दिरबेकु मांत्रिकन अवु नम्मने ओळगे हेगे बंद अम्म ओंद सीक्रेट दारि इदे अदु नम्म मनेयिंदने इरोदु ನಾನ್ ಹೇಳಿದ್ನಲ್ಲ ಆ ಮಾಂತ್ರಿಕನನ್ನ ಹೊತ್ತುಕೊಂಡು ಹೋಗಿ ತನ್ನ ಗುಹೆಯಲ್ಲಿ ಇಟ್ಕೊಂಡಿದ್ದ ಅಂತ ಮತ್ತೆ ನಾನು ಅಲ್ಲಿಂದ ಹೊರಗೆ ಬರೋ ದಾರಿ ಹುಡುಕುತ್ತಿದ್ದೆ ಆಗ ನನಗೆ ಅಲ್ಲೊಂದು ಬೆಳಕಿರೋ ಬಾಗಿಲು ಕಾಣಿಸ್ತು ನಾನು ಅದನ್ನ ತೆಗೆದಾಗ ನಾನು ಸೀದಾ ನಮ್ಮನೆ ಲೈಬ್ರರಿ ಒಳಗೆ ಬಂದಿದ್ದೆ ಇಲ್ಲ ಇಲ್ಲ ಕೌರಿ ಹಾಗಾಗೋಕ್ಕೆ ಸಾಧ್ಯನೇ ಇಲ್ಲ 30 ವರ್ಷಗಳಿಂದ ನಾನು ಈ ಮನೆಯಲ್ಲಿ ಇದ್ದೀನಿ ಲೈಬ್ರರಿನಲ್ಲಿ ಅಂತ ಬಾಗಿಲು ಯಾವುದು ಕಾಣಿಸಲ್ವಲ್ಲ ನನಗೆ ಬಾಗಿಲಿದೆ ಅಮ್ಮ ನಾನು ನನ್ನ ಕಣ್ಣಾರೆ ನೋಡಿದಿನಿ ನಮಗೆ ಕಾಣದೇ ಇರೋದು ನಮ್ಮ ಕಣ್ಣಿನ ಮೋಸ ಅಷ್ಟೇ ನನ್ನ ನಂಬಿ ಅದೇ ಬಾಗಿಲಿಂದನೇ ನಾನು ಮದುವೆಗೆ ಸರಿಯಾದ ಟೈಮ್ ಅಲ್ಲಿ ಈ ಮನೆಗೆ ತಲುಪ್ತೆ ಮತ್ತೆ ಕರುಣಾಕನ ಕಟ್ಟಾಕಿ ಮಂಟಪದಲ್ಲಿ ನಾನು ಕೂತ್ಕೊಂಡೆ ಬಾಗಿಲಿದೆ ಅಮ್ಮ ಅಯ್ಯೋ ದೇವ್ರೆ ಈಗ ಏನು ಮಾಡೋದು ನಾವು ಬೇರೆ ದಾರಿನ ಹೇಗೆ ಹುಡುಕೋದು ಅದ ನಾನು ಯೋಚನೆ ಮಾಡ್ತೀನಿ ಆದ್ರೆ ಅದಕ್ಕೂ ಮುಂಚೆ ನಾನು ಏನು ಹುಡುಕಬೇಕು ಏನು ಹುಡುಕ್ತಿದ್ದೀಯ ಇವಾಗ ಅಯ್ಯೋ ಏನು ಹುಡುಕ್ತಿದ್ದೀಯಾ ಅನ್ನೋದನ್ನಾದರೂ ಹೇಳು ಅಮ್ಮ ನಾನು ಆ ದಾರನ ಹುಡುಕ್ತಾ ಇದೀನಿ ನಾವು ಕರುಣಾಕನ್ ಕಟ್ಟಿದ್ವಲ್ಲ ಅದನ್ನ ಕಟ್ ಮಾಡಿ ಯಾರೋ ಹೊರಗೆ ತೆಗೆದಿದ್ದಾರೆ ಅಲ್ಲಿದೆ ಸಿಕ್ಬಿಡ್ತು ಈ ದಾರ ಅನನ್ಯ ಒಂದು ನೀನು ಹಾಕು ಅಮ್ಮ ನಿಮ್ಮ ದಾರ ಎಲ್ಲಿದೆ ಇಲ್ಲಿದೆ ಹಾಗಿದ್ರೆ ನಾನು ಒಂದು ಕಟ್ಕೋತೀನಿ ಈ ದಾರ ನಮ್ಮೆಲ್ಲರನ್ನು ಕಾಪಾಡುತ್ತೆ ಮತ್ತೆ ಅಮ್ಮ ನಾವು ಕರುಣಾಕನ್ ಮೇಲೆ ಕಣ್ಣಿಟ್ಟಿರಬೇಕು ಅವಳು ಆಚೆ ಬಂದಿದ್ದಾಳೆ ಅಂದ್ರೆ ಏನಾದರೂ ಮಾಡ್ತಾಳೆ ಹಾ ಬನ್ನಿ ಪರಿವಾರ ಉಳ್ಕೊಳ್ಳುತ್ತೆ ಅಂದ್ರೆ ಈ ನೋವು ಸರಿನೇ ಗೌರಿ ನಿನಗೆ ಗೊತ್ತೇ ಆಗಲ್ಲ ನಿನಗೆ ಏನಾಗಿತ್ತು ಏನಾಗ್ತಿದೆ ಮತ್ತೆ ಏನಾಗೋದಿದೆ ಅಂತ ನೀನೆಲ್ಲ ಏನ್ ಮಾಡ್ತಿದ್ಯ ನಾನು ನಿನ್ನನ್ನ ಮಿಸ್ ಮಾಡ್ಕೋತಿದ್ದೆ ಅನನ್ಯ ನೋಡು ನೀ ನನಗೇನು ಮಾಡೋಕ್ಕಾಗಲ್ಲ ನಿನ್ ಕಂಡ್ರೆ ನನಗೆ ಭಯ ಇಲ್ಲ ಏನ್ ಹೇಳ್ದೆ ನೀನು ಭಯ ಆಗಲ್ವಾ ಈಗ ತಾನೆ 440 ವೋಲ್ಟ್ ಭಯ ಶಾಕ್ ಹೊಡಿತಲ್ಲ ಅದಕ್ಕೇನಂತ್ಯ ನಿನಗೆ ಗೊತ್ತ ನನ್ನ ಮನ್ಸ್ ಮಾಡಿದ್ರೆ ನಿನ್ನ ಒಂದೇ ಸೆಕೆಂಡ್ ಅಲ್ಲಿ ಮುಗಿಸ್ಬಿಡ್ತೀನಿ ಅಂತ ಆದ್ರೆ ಬೇಡ ಈಗೇನು ಮಾಡಲ್ಲ ನೋಡು ಹೋಗು ಇಲ್ಲಿಂದ
ಇಲ್ಲಾಂದ್ರೆ ನಾನು ಕೂಕೋತೀನಿ. ಕೂಗು, ಜೋರ ಕಿರ್ಚು. ನೀನ್ ಕಿರ್ಚಿದಾಗ ಎಲ್ರು ಇಲ್ಲಿಗೆ ಬರ್ತಾರಲ್ಲ, ಇನ್ನೂ ಮಜಾ ಬರುತ್ತೆ. ಯಾಕೆ ಅಂದ್ರೆ ಅವ್ರು ಬರೋ ಮೊದ್ಲೇ ನಾನ್ ನಿನ್ನ ಸೀಳ್ ಹಾಕ್ಬಿಡ್ತೀನಿ. ನಿನಗೆ ಗೊತ್ತಲ್ವಾ ನಾನ್ ಏನೇನ್ ಮಾಡ್ತೀನಿ ಅಂತ? ಗೊತ್ತಿದ್ಯಲ್ವಾ? ಆಕ್ಚುಲಿ ಅದೇನು ಅಂದ್ರೆ, ನಾನು ಇನ್ನ ಮಿಸ್ ಮಾಡ್ಕೋತಿದ್ದೆ, ಅದಕ್ಕೆ ಬಂದೆ. ನೀನ್ ನಿದ್ದೆ ಮಾಡ್ತಿದ್ದಾಗ ಹೇಗ್ ಕಾಣಿಸ್ತೀಯ ಅಂತಾನೆ ನೋಡ್ಬೇಕಿತ್ತು. ತುಂಬಾ ಕ್ಯೂಟ್ ಆಗಿ ಕಾಣಿಸ್ತೀಯ. ಏನ್ ಗೊತ್ತಾ, ನೀನೊಂದ್ಸರಿ ಮಲಗ್ತೀಯ, ಮತ್ತೆ ಹೇಳ್ತೀಯ, ಹೀಗೆ ನೀನು ದಿನ ಮಾಡ್ತಾ ಇರ್ತೀಯ. ಆದ್ರೆ ಒಂದ್ ರಾತ್ರಿ ನೀನ್ ಮಲಗೋದೇನೋ ನಿಜ, ಆದ್ರೆ ಶಾಶ್ವತವಾಗಿ ನಿದ್ದೆ ಮಾಡ್ಬಿಡ್ತೀಯ. ಸಾರಿಯಾ, ನಿನ್ನ ನಿದ್ದೆಯಿಂದ ಎಬ್ಬಿಸ್ಬಿಟ್ಟೆ. ಅದೇನ್ ಗೊತ್ತಾ, ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ. ನೀನ್ ಟೆನ್ಷನ್ ತಗೋಬೇಡ, ನಾನ್ ಹೋಗ್ತಿದ್ದೀನಿ. ರಿಯಲಿ, ನಾನ್ ಹೋದ್ಮೇಲೂ ಕೂಡ ನೀನು ನನ್ನ ತುಂಬಾ ಮಿಸ್ ಮಾಡ್ಕೋತೀಯ. ನಾನ್ ನಿನ್ನ ತುಂಬಾ ಮಿಸ್ ಮಾಡ್ಕೋತಿದ್ದೆ ಅನನ್ಯ. ಮತ್ತೆ ನನಗ್ ಗೊತ್ತು, ನನ್ ಹೋದ್ಮೇಲೂ ಕೂಡ ನೀ ನನ್ನ ತುಂಬಾ ಮಿಸ್ ಮಾಡ್ಕೋತೀಯ ಅಂತ. ಮಾಡ್ಕೋತೀಯ ಅಲ್ವಾ? ಮೀನಾಕ್ಷಿ, ಇಷ್ಟ ರಾತ್ರಿ ಲೇನ್ ಟಕ್ ಟಕ್ ಅಂತ ಓಡಾಡ್ತಿದ್ಯಾ? ರಾಂಪ್ ವಾಕಿಂಗ್ ಮಾಡ್ತಾ ಇದೇನು? ಅಯ್ಯೋ, ಆ ಶಬ್ದ ನಿಲ್ಸು, ಮಲಗಾಕ್ಬಿಡು. ನೀವು ಗಂಡಂದ್ರಿಗೆ ನಿತ್ಯದ ಚಿಂತೆ, ನಿಮ್ ಕಣ್ ಮುಂದೆನೆ ಮನೆ ಲೂಟಿ ಆದ್ರೂ ಗೊತ್ತಾಗೋದೇ ಇಲ್ಲ ನಿಮ್ಗೆ ಅಂತೀನಿ. ಅಯ್ಯೋ, ನೀನ್ ನನ್ ಕಣ್ ಮುಂದೆನೆ ನನ್ ನಿದ್ದೆನ ಹಾಳು ಮಾಡ್ತಾ ಇದೀಯಾ. ಏನಂದ್ರೆ? ನಿದ್ದೆಲೇನೋ ಹೇಳಿರ್ಬೇಕು ಬಿಡು, ಬೆಳಗ್ಗೆ ಸಾರಿಗೆ ಹೇಳ್ತೀನಿ. ನಾನ್ ನಿದ್ದೆ ಮಾಡಿದ್ರೆ ತಾನೇ ಬೆಳಗ್ಗೆ ಎದ್ದೇಳಕ್ಕಾಗೋದು. ಮೀನಾಕ್ಷಿ ಪ್ಲೀಸ್, ಈ ನಿನ್ನ ಡ್ರಗ್ಗುಲ ಸಣ್ಣ ಇದೆಯಲ್ಲ, ಇದನ್ನ ಬಿಚ್ಚಿಟ್ಬಿಡು. ಆಮೇಲೆ ನಿನ್ಗೆ ಏನ್ ಬೇಕೋ ಅದನ್ನ ಮಾಡು. ವಾಕಿಂಗು, ಜಾಗಿಂಗು, ನಡೆಯೋದು, ಪ್ಲೀಸ್ ಇದನ್ನ ಬಿಚ್ಚಾಕ್ಬಿಡು. ಬಿಚ್ಚಿಟ್ಟೆ, ಈಗ ಸರಿನಾ? ಥ್ಯಾಂಕ್ ಯು, ಇವಾಗ ನಿದ್ದೆ ಬರುತ್ತೆ. ಗುಡ್ ನೈಟ್. ಈಗ ನಾನು ಪ್ರತಿ ಕ್ಷಣನು ಗೌರಿ ಮೇಲೆ ಕಣ್ಣಿಡ್ಬೇಕು, ಯೋಚನೆ ಮಾಡಬೇಕು. ಧರ್ಮ, ಓ, ಈ ರಾತ್ರಿಲಿ ಈ ಗೌರಿ ಯಾವ ಹೊಸ ಆಟ ಶುರು ಮಾಡಿದಾಳೆ? ಈ ಧರ್ಮ ನಗಾರಿ ಹೊಡೆದು ಹೊಡೆದು ನಮ್ ಮನೆ ಜೊತೆ ಸಂಬಂಧನೆ ಕಟ್ಕೊಂಡು ಹೋಗಿದ್ದ, ಈಗ ಇವನ್ ಇಲ್ಲೇನ್ ಮಾಡ್ತಿದ್ದಾನೆ? ಏನೋ ಇದೆ, ಏನೋ ಬೇಳೆ ಬೇಯಿಸ್ತಿದ್ದಾರೆ ಇವರಿಬ್ರು. ಗೌರಿ, ಏನ್ ವಿಷಯ ಇಷ್ಟು ಅರ್ಜೆಂಟ್ ಆಗಿ ಯಾಕೆ ಬರೋಕೆ ಹೇಳ್ದೆ ನಾನು? ಧರ್ಮ, ಏನೋ ತಪ್ಪ್ ನಡೀತಾ ಇದೆ. ಏನಾಯ್ತು? ಇಲ್ಲಿ ನೋಡು, ಇದು ರಾಜ್ ಕೂದ್ಲು ಉದ್ರಿರೋದು, ನನ್ಗೆ ಪಿಲೋ ಮೇಲ್ ಸಿಕ್ತು. ಇದು ನಾರ್ಮಲ್ ತಾನೇ, ಯಾರ್ದೇ ಆದ್ರೂ ಇಷ್ಟು ಕೂದ್ಲು ಉದ್ರೆ ಹೋದ್ರೆ? ಒಂದೇ ಸಲ ಇಷ್ಟೊಂದ್ ಕೂದ್ಲ, ಏನೋ ತಪ್ಪ್ ನಡೀತಿದೆ. ಮತ್ತೆ ಇಲ್ಲಿ ನೋಡು, ಇದನ್ ನೋಡು, ಅವನ್ ಕತ್ತಿನ ಮೇಲೆ ಮಾರ್ಕ್. ಆ ಕಾಲಸುರ ಕರ್ಕೊಂಡು ಹೋದಾಗ ಆ ಮಾರ್ಕ್ ಬಂದಿರ್ಬೋದು ಅನ್ಸತ್ತೆ. ಇಲ್ಲ ಧರ್ಮ, ನಾವ್ ಮನೆಗ್ ಬಂದಾಗ ಇದಿರ್ಲಿಲ್ಲ, ಈಗ್ಲೇ ಬಂದಿರೋದು. ಇದೆಲ್ಲ ಏನ್ ನಡೀತಾ ಇದೆ ಗೌರಿ? ಇದನ್ನ ನಾನು ತಿಳ್ಕೋಬೇಕು, ಇದೆಲ್ಲ ಏನು ಏನು ಅಂತ ಗೊತ್ತಾಗ್ತಿಲ್ಲ. ನೀನೊಂದ್ ಕೆಲಸ ಮಾಡು ಗೌರಿ, ನನಗೆ ಈ ಫೋಟೋ ಕಳಿಸು, ನಾನು ಹೇಗಾದ್ರೂ ಮಾಡಿ ಆ ಮಾರ್ಕ್ ಹೇಗ್ ಬಂತು ಅಂತ ಕಂಡು ಹಿಡಿತೀನಿ. ಆಮೇಲೆ ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ಗೂ ಆ ಮಾರ್ಕ್ ತೋರಿಸ್ತೇನೆ. ಇಲ್ಲ ಧರ್ಮ, ಈ ಕೂದ್ಲು, ಈ ಮಾರ್ಕು ಬೇರೇನು. ಕರುಣಾ ಅಕ್ಕ ನಂಗೆ ವಾರ್ನಿಂಗ್ ಕೊಟ್ಟಿದ್ಲು, ನನ್ಗನ್ಸುತ್ತೆ ಇದನ್ನೆಲ್ಲ ಅವಳೆ ಮಾಡಿರೋದು ಅಂತ. ನನಗೇನು ಅರ್ಥ ಆಗ್ತಿಲ್ಲ ಧರ್ಮ. ಈ ವಿಷಯನ ನಾನ್ ಕರುಣಂಗ್ ಹೇಳಲೇಬೇಕು. ಅವ್ರಿಗೆ ಏನಾದ್ರು ಗೊತ್ತಾದ್ರೆ ಮನೇಲೆಲ್ಲ ಡಂಗುರ ಸಾರ್ ಬಿಡ್ತಾರೆ, ನಿಮ್ ಮೇಲೆ ಭೂತನೋ ಗೀತನೋ ಬಂದಿದೆ ಅಂತ. ಸುಮ್ನೆ ಇರಿ. ಅರೆ, ನೀನು ಇಲ್ಲಿ ಏನ್ ಮಾಡ್ತಿದ್ಯ? ನೀನು ಇಲ್ಲಿ ಏನ್ ಮಾಡ್ತಿದ್ಯಾ? ಏನು ಏನ್ ಮಾಡ್ತಾ ಇದ್ಯಾ ಹೇಳು. ಏನು ಕೇಳಿಸ್ತಿಲ್ಲ, ಅದೇನ್ ವಟ ವಟ ಅಂತಿದ್ದಾಳೆ ಇವಳು. ಇವಳು ಗಂಟ್ಲಲ್ಲಿ ಲೌಡ್ ಸ್ಪೀಕರ್ ಹಾಕ್ಬೇಕು ಅನ್ಸುತ್ತೆ. ಇಲ್ಲ ಇಲ್ಲ, ನೀವಿನ್ನು ಬಿಸ್ಕೊಡ್ತಿದ್ದೀರಾ, ಅಂದ್ರೆ ಮೆತ್ತಗ್ ಮಾತಾಡ್ತಿದ್ದೀರಾ. ನಾನ್ ಬಿಸ್ಕೊಡ್ತಿದ್ದೀನ? ಗೌರಿ ಹೊರಗ್ ಹೋಗ್ತಿರೋದನ್ನ ನಾನ್ ನೋಡಿದೆ, ಅದನ್ನ ಹೇಳಾನ ಅಂತ ನಾನು ಇಲ್ಲಿಗೆ ಬಂದೆ. ಅರೆ ಅಲ್ಲೋಡು, ಗೌರಿ ಧರ್ಮನ್ ಜೊತೆ ನಿಂತಿದ್ದಾಳೆ. ಗೌರಿ, ನೀನು ತುಂಬಾ ಯೋಚನೆ ಮಾಡ್ಬೇಡ, ನಾವಿಬ್ರು ಸೇರ್ಕೊಂಡು ಇದಕ್ಕೇನಾದ್ರು ಒಂದ್ ಪರಿಹಾರ ಹುಡ್ಕೋಣ. ನಾನು ಹೊರಡ್ತೇನೆ.
ನೋಡಿ, ಮದ್ವೆ ಆಗಿರೋ ಒಂದ್ ಹೆಂಗ್ಸು ಬೇರೆ ಗಂಡ್ಸಿನ ಜೊತೆ ಇಷ್ಟೊತ್ತಿನಲ್ಲಿ. ನನಗೂ ಈ ದೃಶ್ಯ ನೋಡೇ ಶಾಕ್ ಹೊಡಿತು. ಅವ್ರು ಮಾತಾಡಿದ್ದು ನಿಮ್ಗೇನಾದ್ರೂ ಕೇಳಿಸ್ತಿಲ್ಲ? ಇಲ್ಲ, ಕೇಳಿಸ್ತಿಲ್ಲ. ಅರೆ, ನೀನೇ ಹೇಳಿದ್ಯಲ್ಲ ಇವರಿಬ್ರ ಮೇಲೆ ಕಣ್ಣಿಟ್ಟಿರು ಅಂತ, ಅದಕ್ಕೆ ನೋಡ್ತಾ ಇದ್ದೀನಿ ನಾನು. ಅದೇ, ಇವರಿಬ್ರು ಸೇರ್ಕೊಂಡು ಏನೋ ಪಿತೂರಿ ಮಾಡ್ತಿದ್ದಾರೆ. ರಾಜನ ಈ ಮದ್ವೆ ಆಗಿರೋ ಗೌರಿ ಎಷ್ಟು ದ್ವೇಷ ಮಾಡ್ತಾಳೆ, ಆದ್ರೆ ಈ ಧರ್ಮನ್ ಜೊತೆ ದೇವ್ರೆ ದೇವ್ರೆ ದೇವ್ರೆ, ಈ ಗೌರಿ ಇಷ್ಟು ಹೊಲ್ಸು ಅಂತ ನಾನ್ ಕನ್ಸಲ್ಲೂ ಅನ್ಕೊಂಡಿರ್ಲಿಲ್ಲ. ಇವಳ ಆಟ ತುಂಬಾ ನೋಡ್ಬಿಟ್ಟೆ. ಇನ್ನ ನಾನ್ ಸುಮ್ನಿರಲ್ಲ, ಇವಳಿಗೆ ಸರಿಯಾದ ಪಾಠ ಕಲ್ಸೆ ಕಲಿಸ್ತೀನಿ. ಈಗ ಈ ಸೈಡ್ ಆಕ್ಟ್ರೆಸ್ ನನಗ್ ಸಹಾಯ ಮಾಡ್ತಾಳೆ. ಗೌರಿ, ಈಗ ನಿನ್ ಕತೆ ಏನು ದುಂಡು ಮಲ್ಲಿಗೆ? ಎಲ್ ಹೋಗಿದ್ದೆ ಇಷ್ಟ ರಾತ್ರಿಲಿ? ಯಾಕ್ ಸುಮ್ನಿದ್ಯಾ? ನಾಲ್ಗೆನೆ ಇಲ್ವೋ ಇಲ್ಲ ನಾಲ್ಗೆಲಿ ಉತ್ತರ ಇಲ್ವೋ? ಏನಾಯ್ತು ಮೀನಾಕ್ಷಿ? ಅರೆ, ನಿಮ್ ಸೊಸೆನ್ ಕೇಳಿ ಏನಾಯ್ತು ಅಂತ. ಅಕ್ಕ, ಮೀನಾಕ್ಷಿ ಮನೆಗೆ ಅತಿಥಿಗಳು ಬಂದಿದ್ದಾರೆ, ನೀನ್ ಹೀಗೆ ಕೂಗಾಡೋದ್ರಿಂದ. ಭಾವ, ಇದನ್ನ ನಿಮ್ ಸೊಸೆ ಯೋಚನೆ ಮಾಡ್ಬೇಕಿತ್ತಲ್ವಾ? ಕೇಳಿ, ಈ ರಾತ್ರಿಲಿ ಯಾರನ್ನ ಭೇಟಿ ಮಾಡ್ಕೊಂಡ್ ಬರ್ತಿದ್ದಾಳೆ ಹೇಳು. ನಾನೇ ಹೇಳ್ತೀನಿ, ಧರ್ಮನ್ನ ಭೇಟಿ ಮಾಡ್ಕೊಂಡ್ ಬರ್ತಿದ್ಯಾಲ್ವಾ? ಇದನ್ನೆಲ್ಲ ಕರುಣಾ ಅಕ್ಕನೆ ಮಾಡಿರೋದು. ಮೀನಾಕ್ಷಿ, ಗೌರಿ ನನ್ನ ಸೊಸೆ, ಅದಕ್ಕೆ ನಾನು. ಹೌದಕ್ಕ, ಅದನ್ನ ನಾನು ಹೇಳ್ತಿರೋದು. ಈ ಗೌರಿ ನಿಮ್ ಸೊಸೆ ಅಷ್ಟೇ ಅಲ್ಲ, ಈ ಮನೆ ಸೊಸೆ. ಈ ಮನೆ ಸೊಸೆ ಇಷ್ಟು ರಾತ್ರಿಲಿ ಒಬ್ಳೆ ಬೇರೆ ಗಂಡ್ಸು ಧರ್ಮನ್ನ ಭೇಟಿ ಮಾಡೋದಕ್ಕೆ ಯಾಕ್ ಹೋಗಿದ್ಲು? ನಿಮ್ಮಿಬ್ಬರ ಮಧ್ಯ ಏನ್ ನಡೀತಾ ಇದೆ? ಅವನು ಈ ಮನೆಗ್ ಬಂದು ಎಲ್ರನ್ನೂ ಅವಮಾನ ಮಾಡಿ ಹೋದ, ಮತ್ತೆ ನಿನ್ ತಮ್ಮನ ಮೇಲೆ ಕೆಟ್ಟ ಆರೋಪ ಹೊರಸ್ ಹೋದ. ಅವನ್ನ ನೀನು ಇಷ್ಟ ಭೇಟಿ ಮಾಡಕ್ ಹೋಗಿದ್ಯಾ ಯಾಕೆ? ಆಂಟಿ, ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿ. ರಾಜು ನಮ್ ತಂದೆ ಜೊತೆ ಏನ್ ಮಾಡಿದಾನೋ, ಐ ಥಿಂಕ್ ಗೌರಿ ರಾಜ್ನ ದ್ವೇಷಿಸ್ತಿದ್ದಾಳೆ ಅನ್ಸುತ್ತೆ. ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಗೌರಿ, ಏನಾದ್ರೂ ಪ್ರಾಬ್ಲಮ್ ಇದ್ರೆ ನನಗ್ ಹೇಳು, ನಾನು ನಿನ್ನ ಅಕ್ಕ. ಐ ಕ್ಯಾನ್ ಸಾಲ್ವ್ ಇಟ್, ಮೇಬಿ ಐ ಕ್ಯಾನ್ ಹೆಲ್ಪ್. ಹೀಗೆ ಇಷ್ಟೊತ್ತಿನಲ್ಲಿ ಬೇರೆ ಗಂಡ್ಸಿನ ಜೊತೆ ಹೋಗೋ ಅಗತ್ಯ ಇಲ್ಲ. ಕರುಣಾ, ಗೌರಿ ನನ್ನ ಸೊಸೆ, ಅದಕ್ಕೆ ಅವಳನ್ನ ಏನೇ ಕೇಳ್ಬೇಕಾಗಿದ್ರು ಅದನ್ನ ನಾನು ಅವಳನ್ನ ಕೇಳ್ತೀನಿ, ಬೇರೆ ಯಾರು ಕೇಳೋ ಅಗತ್ಯ ಇಲ್ಲ. ಹಾಗಿದ್ರೆ ಕೇಳಿ ಅಕ್ಕ, ಕೇಳಿ. ಗೌರಿ, ನಿನ್ ಧರ್ಮನ ಭೇಟಿ ಮಾಡ್ಬೇಕು ಅಂತಿದ್ರೆ ಅವನ ಮನೆ ಕರಿಬೇಕಾಗಿತ್ತು, ಹೊರಗಡೆ ಹೋಗಿ ಭೇಟಿ ಮಾಡೋ ಅಗತ್ಯ ಏನಿತ್ತು? ಡ್ಯಾಡ್, ಒಂದ್ ನಿಮಿಷ. ಗೌರಿ, ಈಗ ಪತಿ ದೇವ್ರು ಕೇಳ್ತಾರೆ, ಹೇಳಮ್ಮ ಧರ್ಮ ಪತ್ನಿ, ಇಷ್ಟೊತ್ತಿನಲ್ಲಿ ಧರ್ಮನ ಭೇಟಿ ಮಾಡಿದ್ಯಾಕೆ? ನಿಜವಾದ ಮಜಾ ಈಗ ಶುರುವಾಗುತ್ತೆ. ಎಲ್ಲಿಗೆ ಹೋಗಿದ್ದೆ? ಯಾರನ್ ಭೇಟಿ ಮಾಡಕ್ ಹೋಗಿದ್ದೆ? ಏನ್ ಕೆಲ್ಸ ಇತ್ತು? ಇದೆಲ್ಲ ನಾನಿಂಗ್ ಕೇಳಲ್ಲ, ಯಾಕಂದ್ರೆ ನಾನು ನಿನ್ನ ತುಂಬಾ ನಂಬ್ತೀನಿ. ಇವಳು ತುಂಬಾ ಸಹಿಸ್ಕೊಂಡಿದ್ದಾಳೆ, ತುಂಬಾ ಅನುಭವಿಸಿದ್ದಾಳೆ. ಮತ್ತೆ ಇಂಥ ಮಾತು, ಮತ್ತೆ ಧರ್ಮನ್ ವಿಷಯಕ್ಕೆ ಬಂದ್ರೆ, ಧರ್ಮ ಇವಳು ಫ್ರೆಂಡ್ ಅಲ್ವಾ? ಇವಳಿಗೆ ರಾಮನಾಥ್ಪುರದಲ್ಲಿ ಧರ್ಮನ್ ಬಿಟ್ಟು ಬೇರೆ ಯಾರು ಫ್ರೆಂಡ್ ಇದ್ದಾರೆ? ಈ ತರದ ಸಂದರ್ಭದಲ್ಲಿ ಯಾವುದೋ ಟೈಮಲ್ಲಿ ಫ್ರೆಂಡ್ ಜೊತೆಗೆ ಮಾತಾಡಿದ್ರೆ ಅದರಿಂದ ಏನ್ ತೊಂದರೆ ಆಗುತ್ತೆ? ಇದರರ್ಥ ನೀವ್ ಇವಳ ಮೇಲೆ ಅಪವಾದ ಹೊರಿಸ್ತಾ ಇದ್ದೀರಾ, ಆರೋಪ ಹೊರಿಸ್ತೀರಾ, ಇಂಥ ಪ್ರಶ್ನೆ ಕೇಳ್ತೀರಾ? ನೋಡು ರಾಜ್, ನೀನ್ ಏನು ತಿಳಿದವನು, ನಿನಗೇನು ಗೊತ್ತಾಗಲ್ಲ. ಇವಳು ಬೇರೆ ಗಂಡಸನ್ನ ಕದ್ದು ಮುಚ್ಚಿ ಭೇಟಿ ಮಾಡಿದ್ರೆ ಏನರ್ಥ? ಏನು ಇಲ್ಲ ಚಿಕ್ಕಮ್ಮ, ಇದಕ್ಕೆ ಅರ್ಥ ಹುಡುಕೋ ಅಗತ್ಯ ಇಲ್ಲ. ಇವಳು ನನ್ನ ಧರ್ಮ ಪತ್ನಿ, ಇದು ನಮ್ ಸಂಬಂಧ. ಏನೇ ಆದ್ರೂ ಅದನ್ನ ನಾನ್ ನೋಡ್ಕೋತೀನಿ, ನೀವ್ ಇದರಿಂದ ಪ್ಲೀಸ್ ದೂರ ಇರಿ. ನಾನೊಂದ್ ತಪ್ಪು ಮಾಡಿದ್ದೀನಿ ಗೌರಿಗೋಸ್ಕರ. ನನ್ನ ಕೈಯಿಂದನೇ ಆಗಿದ್ದ ಆಕ್ಸಿಡೆಂಟ್ ಬಗ್ಗೆ ಗೌರಿಗೆ ಹೇಳಲಿಲ್ಲ. ಯಾಕೆ? ಯಾಕಂದ್ರೆ ಕರ್ಣನೇ ನಂಗೆ ಬೇಡ ಅಂದಿದ್ದು, ಗೌರಿಗೆ ಬೇಜಾರಾಗಬಾರ್ದು ಅಂತ. ಅವಳು ಮಾತು ಸರಿ ಇರ್ಬೋದು, ಆದ್ರೆ ನನ್ನಿಂದ ತಪ್ಪಾಯ್ತಲ್ಲ.
ಮತ್ತೆ ಈ ಸಂಬಂಧದಲ್ಲಿ ತಪ್ಪು ಮಾಡಲ್ಲ ನಾನು, ಮತ್ತೆ ಬೇರೆ ಯಾರಿಗೂ ಮಾಡೋಕ್ಕೂ ಬಿಡಲ್ಲ. ಕರುಣ, ನನ್ನ ಮಗ ನಿನ್ನ ಸಲ ಯಾಕೆ ಕ್ಷಮಿಸಿದಾನಂದ್ರೆ ಬಹುಶಃ ಅವನಿಗೆ ಅನಿಸ್ತಾ ಇದೆ ನೀನು ಒಬ್ಬ ಅಕ್ಕಾಗಿ ಇದನ್ನೆಲ್ಲ ಮಾಡಿದ್ದೀಯ ಅಂತ ಅವನು ತಿಳ್ಕೊಂಡಿದ್ದಾನೆ. ಅದಕ್ಕೆ ಈ ಸಲ ನಾನು ನಿನ್ಗೆ ಏನು ಹೇಳ್ತಿಲ್ಲ, ಆದ್ರೆ ಈ ಸಲ ಮಾತ್ರ. ಇನ್ ಮುಂದೆ ಯಾರಿಗೂ ಸುಳ್ಳು ಹೇಳೋದನ್ನ ಕಲ್ಸಕ್ ಹೋಗ್ಬೇಡ. ಪ್ರೀತಿ, ಸಂಬಂಧ, ವಿಶ್ವಾಸ ಇವೆಲ್ಲ ಸತ್ಯದ ಮೇಲೆ ನಿಂತಿರತ್ತೆ. ಒಂದು ಸುಳ್ಳು ಎಲ್ಲಾನು ಹಾಳು ಮಾಡ್ಬಿಡತ್ತೆ. ಐ ಆಮ್ ರಿಯಲಿ ಸಾರಿ ಗೌರಿ. ನನ್ನ ಇಷ್ಟ ಏನು ಅಂತಂದ್ರೆ ನಿನ್ ಮನ್ಸಿಗೆ ನೋವು ಆಗದೆ ಇರ್ಲಿ ಅಂತ. ಐ ಥಿಂಕ್ ದಟ್ ವಾಸ್ ಮೈ ಮಿಸ್ಟೇಕ್. ಐ ಆಮ್ ರಿಯಲಿ ಸಾರಿ. ಸರಿ, ಈಗ ತುಂಬಾ ಲೇಟ್ ಆಗಿ ಹೋಗಿದೆ, ನಡೀರಿ. ಎಲ್ರು ನಿಮ್ ನಿಮ್ ರೂಮ್ಗೆ ಹೋಗಿ. ಗುಡ್ ನೈಟ್.
ನಾವು ರಾಜ್ ಮತ್ತೆ ಗೌರಿನ ಬೇರೆ ಮಾಡಬೇಕು. ಅವ್ರ ಯಾವುದೇ ಕಾರಣಕ್ಕೂ ಒಂದಾಗಬಾರ್ದು. ಹಾಗೇನಾದ್ರೂ ಆದ್ರೆ ಕಾಲಾಸುರ ತಾನು ಏನ್ ಮಾಡ್ಬೇಕು ಅನ್ಕೊಂಡಿದ್ದನೋ ಅದ್ ಮಾಡಕ್ಕಾಗಲ್ಲ. ಹಾಗಾದ್ರೆ ಈಗ ನಾವ್ ಏನ್ ಮಾಡ್ಬೇಕು? ಆಕ್ಸಿಡೆಂಟ್, ಎಲ್ರಿಗೂ ಇದು ಅಪಘಾತ ಅಂತಾನೆ ಅನ್ಸ್ಬೇಕು. ಒಂದ್ ವೇಳೆ ಯಾರಿಗಾದ್ರೂ ಗೊತ್ತಾದ್ರೆ ನಮ್ ಸತ್ಯ ಎಲ್ರ ಮುಂದೆ ಬಯಲಾಗ್ಬಿಡತ್ತೆ. ರಾಜ್, ನೀನು ಹೇಳಿದ್ದೆ ಅಲ್ವಾ, ಈ ಬಾಗ್ಲನ್ನ ತೆಗಿಯೋ ಹಕ್ಕು ನಂದು ಅಂತ. ನನಗೆ ಯಾವಾಗ ಬೇಕು ಅವಾಗ ನಾನು ತೆಗಿಬಹುದು ಅಂತ. ನಾನೀಗ ಇಷ್ಟೊತ್ತಿನಲ್ಲಿ ಎಲ್ಲಿ ಹೋಗಿದ್ದೆ ಅನ್ನೋದನ್ನ ತಿಳ್ಕೊಂಡೆ. ನೀನ್ ನನ್ ಮೇಲೆ ಇಷ್ಟು ನಂಬಿಕೆ ಇಟ್ಟಿದ್ಯಾ ಅಂದ್ಮೇಲೆ ಹಾಗೆ ನಾನು ನಿನ್ ಮೇಲೆ ಕಣ್ಣು ಮುಚ್ಚಿ ನಂಬಿಕೆ ಇಡ್ಬೇಕು. ನಾನು ಇದನ್ನ ಒಪ್ಕೋಬೇಕು. ನನ್ನ ತಂದೆಯ ಸಾವು ನಿನ್ನ ಕೈಯಿಂದ ಆಗಿರೋದಲ್ಲ, ಅವಿತಿ ಆಟದಿಂದ ಆಗಿತ್ತು ಅಂತ. ಅದು ನಿಜವಾಗ್ಲೂ ಒಂದು ಆಕ್ಸಿಡೆಂಟ್ ಅಂತ. ರಾಜ್, ನೀನು ಆಕ್ವರ್ಡ್ ಆಗಿ ಫೀಲ್ ಮಾಡೋ ಅವಶ್ಯಕತೆ ಇಲ್ಲ. ನನಗ್ ನಿನ್ ಮೇಲೆ ಪೂರ್ತಿ ನಂಬಿಕೆ ಇದೆ. ನಾನೇ ಮಾಡ್ಬೇಕಾ? ನೀನೇನು ಮಾಡಲ್ವಾ? ನಾನ್ ಬೇಕಾದಷ್ಟು ಮಾಡಿದ್ದೀನಿ, ಈಗ ನೀನ್ ಮಾಡು. ಅದೇನ್ ಗೊತ್ತಾ, ಆ ಕಾಲಾಸುರ ತುಂಬಾ ಹೊಗಳ್ತಿದ್ದ ನಿನ್ ಬಗ್ಗೆ. ನಾನೇ ನೋಡ್ತೀನಿ ನಿನ್ಗೆ ಎಷ್ಟು ಶಕ್ತಿ ಇದೆ, ಅದೆಷ್ಟು ಮಹಾನ್ ಅಂತ. ಸರಿ, ಹಾಗಾದ್ರೆ ನೋಡು. ಹಾಗೆ ನೋಡ್ತಾನೆ ಇರ್ತೀಯ. ಅಮ್ಮನ್ ವಾಯ್ಸ್ ಅಲ್ವಾ? ನಿಮ್ಗೇನು ಆಗಿಲ್ಲಲ್ಲ ಆಂಟಿ? ಉಮಾ, ಏನಾಯ್ತು?
ಇದೇನಾಯ್ತಿದ್ದು? ಮತ್ತೆಲ್ಲಾದ್ರೂ ಲೇಟ್ ಆಗಿದೆ ನಿಮಗೆ? ಇದಾಗಿದ್ದಾದ್ರೂ ಹೇಗೆ? ವಿಕ್ರಮ್, ಡಾಕ್ಟರ್ನ ಕರಿ ಬೇಗ. ಫಸ್ಟ್ ಏಡ್ ಬಾಕ್ಸ್ ಎಲ್ಲಿದೆ? ಅಮ್ಮ, ಇದೇನಾಯ್ತು? ಅಮ್ಮ, ನಿಮ್ಗೇನು ಆಗಿಲ್ಲ ತಾನೆ? ಇದೇಗ್ ಬಿತ್ತು? ಅಮ್ಮ, ನೀವ್ ಹೆದರ್ಬೇಡಿ ಪ್ಲೀಸ್. ಅಮ್ಮ, ಬೇಗ ಫೋನ್ ಮಾಡು ಡಾಕ್ಟರ್ಗೆ. ಲೈನ್ ಸಿಗ್ತಾ ಇಲ್ಲ ಅಣ್ಣ. ನಾನ್ ಡಾಕ್ಟರ್ ಫೋನ್ ಮಾಡ್ತೀನಿ. ಹಲೋ ಡಾಕ್ಟರ್, ನೀವ್ ಬೇಗ ಮನೆಗ್ ಬನ್ನಿ, ಅಮ್ಮನಿಗೆ ಏಟ್ ಆಗಿದೆ. ಥ್ಯಾಂಕ್ ಯು. ಎರಡು ಚಿಟ್ಕೆ ಫ್ಯಾನ್ಸ್ ಆದಿನ್ ಬೆಲೆ ನಿನ್ಗೇನ್ ಗೊತ್ತು ಗೌರಿ ಮ್ಯಾಡಮ್? ನನ್ನ ಹೆದರ್ಸ್ತಿದ್ಯಾ ನೀನು? ನಾನ್ ನಿನ್ನ ಅತ್ತೆನ ಕೊಲ್ಬೇಕು ಅಂತಿದ್ದೆ. ನನ್ಗನ್ಸಿದ್ದೆ ಅವಳ ಅದೃಷ್ಟನ ಹೇಳಿ ಬರ್ಸ್ಕೊಂಡ್ ಬಂದಿದ್ದಾಳೆ ಅಂತ. ಒಂದ್ ಸಾವಿರ ತಪ್ಪಿಸ್ಕೋತೀನಿ ಅಂತ ತಪ್ಪಿಸ್ಕೊಂಡ್ ಬಿಟ್ಲು. ಈ ದಾರದಿಂದ ನಿನ್ ಕುಟುಂಬನ ಕಾಪಾಡಕ್ ನೋಡ್ತಿದ್ಯಾ? ನೀನೇನ್ ಅನ್ಕೊಂಡಿದ್ಯಾ, ನೀನನ್ನ ಮುಟ್ಟಿದ್ರೆ ನಾನ್ ಸುಟ್ಟು ಭಸ್ಮ ಆಗೋಗ್ತೀನಿ ಅದನ್ನ? ನಿನ್ಗನ್ಸತ್ತ ಒಂದ್ ನಿರ್ಜೀವ ವಸ್ತುವಿಂದ ನಿನ್ ಪೂರ್ತಿ ಕುಟುಂಬನ ಕಾಪಾಡ್ಬೋದು, ರಕ್ಷಿಸ್ಬೋದು ಅಂತ ಅಲ್ವಾ? ಯೋಚನೆ ಮಾಡ್ ನೋಡು, ಇಂಥದ್ದೇ ನಿರ್ಜೀವ ವಸ್ತುನ ನಾನು ಉಪಯೋಗಿಸ್ಬೋದು, ಎಲ್ರು ಕೊಲ್ಬೋದು. ಈ ನಿನ್ ಅತ್ತೆಮ್ಮ ಉಮಾ ಇವತ್ತವಳು ಹೊಗೆ ಹಾಕಿಸ್ಕೊಳ್ಳೋದಿಂದ ಬಚಾವಾದ್ಲು. ಹಾಗೆ ದುರ್ಗುಡ್ಕೊಂಡ್ ಯಾಕೆ ನೋಡ್ತಿದ್ಯಾ? ನಾನು ರಾಜ್ ಅಲ್ಲ, ಇವತ್ತು ಆ ರಾಜಮ್ಮ ಸತ್ತೋಗ್ತಿದ್ಲು. ಯಾಕೆ ಅಂದ್ರೆ ನೀನು ರಾಜ್ ಜೊತೆ ಅರ್ಥ ಆಯ್ತಾ? ನೀನ್ ಅವನ್ ಜೊತೆ ಈ ಕಿಸ್ ಕಿಸ್ ಡ್ರಾಮಾ ಮಾಡೋದಿತ್ತಲ್ಲ, ಅದ್ ಮುಗ್ದ ಹೋಯ್ತು. ನೀನ್ ಏನಾದ್ರೂ ರಾಜ್ ಹತ್ರ ಹೋದ್ರು, ಹತ್ರ ಹೋಗೋ ಪ್ರಯತ್ನ ಮಾಡಿದ್ರು, ಈ ನಿನ್ ಪೂರ್ತಿ ಕುಟುಂಬದವ್ರ ಶಬ್ದ ಯಾತ್ರೆ ಒಟ್ಟಿಗೆ ಹೊರಡೋ ಹಾಗೆ ಮಾಡ್ತೀನಿ. ನಾನ್ ತಮಟೆ ಬಾರಿಸ್ತೀನಿ, ಮತ್ತೆ ನೀನು ಕುಣಿತ್ಯ. ಅರ್ಥ ಆಯ್ತಾ? ಏನಾಯ್ತು ಅದ್ಕೆ? ಡಾಕ್ಟರ್ ಹತ್ರ ಮಾತಾಡಿದ್ರ? ಹಾ, ಮಾತಾಡಿದ್ದಾಳೆ. ಡಾಕ್ಟರ್ಗೆ ಫೋನ್ ಮಾಡಿದ್ಲು. ಗೌರಿ, ಫೋನ್ ಮಾಡಿ ಎಲ್ಲಿದ್ದಾರೆ ಅಂತ ಕೇಳು, ಸೀರಿಯಸ್ ಆಗಿದ್ದಾರೆ. ಕಮೋನ್, ನಡಿ, ಹೋಗ್ ನೋಡೋಣ ಡಾಕ್ಟರ್ ಬಂದ್ರೋ ಇಲ್ವೋ ಅಂತ. ಅವ್ರ ಹತ್ರ ಬರ್ತಿದ್ ಹಾಗೆ ಅವ್ರನ್ನ ಮೇಲ್ ಕಳಿಸ್ಬಿಡೋಣ ಅಲ್ವಾ? ನಾವ್ ಹೋಗಿ ಅವ್ರು ಬಂದ್ರ ಇಲ್ವೋ ಅಂತ ನೋಡೋಣ. ಹಾ, ಬಾ. ಇಲ್ಲ, ರಾಜ್ ಮತ್ತೆ ಗೌರಿ ಒಂದಾಗೋ ಹಾಕಿಲ್ಲ. ನಾನ್ ತಡಿತೀನಿ, ಒಂದಾಗಕ್ ಬಿಡಲ್ಲ. ಇವತ್ತವರು ಒಂದಾಗಿಲ್ಲ. ಹಾಗೇನಾದ್ರೂ ಆದ್ರೆ ನನ್ನ ವರ್ಷಗಳ ತಪಸ್ಸು ಮಣ್ಣಪಾಲಾಗುತ್ತೆ. ಇಲ್ಲ, ಹೀಗೆ ಮಾಡ್ಬೇಕು. ಅವರಿಬ್ರು ಕೆಲವು ದಿನಗಳಲ್ಲ, ಕೆಲವು ತಿಂಗಳುಗಳಲ್ಲ, ಅವರಿಬ್ರು ಶಾಶ್ವತವಾಗಿ ದೂರ ಆಗ್ಬೇಕು. ಈ ಕೆಲಸ ನೀನ್ ಮಾತ್ರ ಮಾಡಕ್ಕಾಗೋದು. ಯಾಕಂದ್ರೆ ಅವ್ರ ಹೃದಯ ಓಡಿಬೇಕು, ಅವ್ರ ಮನೆ ಓಡಿಬೇಕು. ಆ ಮನೆಯಲ್ಲಿ ನೀನ್ ಇರ್ತೀಯ. ಎಲ್ಲಿವರೆಗೂ ನಾನು ನನ್ನ ಆಟದ ಎರಡನೇ ನಡೆ ನಡೆಸೋದಿಲ್ವೋ ಅಲ್ಲಿವರೆಗೂ ಅವರಿಬ್ರನ್ನ ದೂರ ಇಡೋದು ನಿನ್ನ ಕೆಲಸ. ನೀನ್ ಯಾಕ್ ನಿನ್ ರಕ್ತ ಸುರಿಸ್ತಿದ್ಯಾ ಕಲಾಸುರ? ನೀನ್ ಯಾವ ಆಟ ಆಡಿದ್ಯೋ ಅದಾದ್ಮೇಲೆ ಸ್ವತಃ ಗೌರಿನೇ ತನ್ನ ಇಚ್ಛೆಯಿಂದಾನೇ ನಿನ್ ಹತ್ರ ಬರ್ತಾಳೆ. ಅವಳು ಅವಳು ಬರ್ಲೇಬೇಕು, ಆದ್ರೆ ಬರೋದಕ್ಕೆ ದಾರಿನ ನಾನೇ ಮಾಡ್ಬೇಕಲ್ವಾ? ಇದು ನನ್ನ ಆಟದ ಮೊದಲನೇ ಹಂತ. ಯಾರಿಗ್ ಗೊತ್ತು ಇನ್ನು ಎಷ್ಟು ಹಂತ ದಾಟ್ಬೇಕು ಏನು? ನಿನಗ್ ಗೊತ್ತಿದೆ ಅಲ್ವಾ ನೀನ್ ಏನ್ ಮಾಡ್ಬೇಕು ಅಂತ? ನೀನು ಗೌರಿನ ನನ್ನ ಹತ್ರ ಕರ್ಕೊಂಡ್ ಬರ್ಬೇಕು. ಆದ್ರೆ ಅವಳನ್ನ ಕರ್ಕೊಂಡ್ ಬರೋದಕ್ಕೆ ಅಲ್ಲಿ ಅವಳು ಒಬ್ಬಳೇ ಇರ್ಬೇಕು. ಈ ಸಲ ಗೌರಿ ಸೋಲ್ ಒಪ್ಕೊಂಡು ನನ್ನ ಹತ್ರ ಅವಳೇ ಬರ್ಬೇಕು. ಹದಿನೈದು ದಿನ
ಹದಿನೈದು ದಿನಗಳಾದ ಮೇಲೆ ಅಮಾವಾಸ್ಯ ರಾತ್ರಿ ನನ್ನ ಶಕ್ತಿಗಳು ಗೌರಿನ ಇಲ್ಲಿ ಕರ್ಕೊಂಡು ಬರುತ್ತೆ. ಬರ್ತಿದ್ದೀನಿ ಗೌರಿ, ನಾನು ನಿನ್ನ ಹತ್ರ ಬರ್ತಿದ್ದೀನಿ ಗೌರಿ. ಯಾರು ಅಂತ ಕಂಡುಹಿಡಿಬೇಕು. ಇವಳಿದ್ದಾಳಲ್ಲ, ಜಾಗ್ರತೆ ಆಗಿರು ಅಂತ ಹೇಳಿದ್ದೆ, ಆದ್ರೆ ಇಲ್ಲ, ಮತ್ತೆ ರಾತ್ರಿಯಲ್ಲಿ ಆರಾಮಾಗಿ ಸುತ್ತಾಡ್ತಿದ್ದಾಳೆ. ಇವತ್ತೇನಾದ್ರೂ ಗೌರಿ ಇವಳನ್ನ ಹಿಡಿದ್ಬಿಟ್ರೆ ಕಾಲಾಸುರಂಗೆ ಸಹಾಯ ಮಾಡ್ತಿದ್ದಾಳೆ ಅನ್ನೋ ಗುಟ್ಟು ರಟ್ಟಾಗತ್ತೆ, ಕಾಲಾಸುರನ ಒಂದ್ ಕೈ ಕತ್ತರಿಸಿ ಹೋಗತ್ತೆ. ಒಂದ್ ಹೆಜ್ಜೆ ಮುಂದೆ ಇಟ್ರೆ ನನ್ ಅನನ್ಯನ ಮುಗಿಸ್ಬಿಡ್ತೀನಿ, ಅವಳ ಹೆಣ ಹೋಗತ್ತೆ ಇಲ್ಲಿಂದ. ಇಲ್ಲ, ನೀನ್ ಹಾಗೇನು ಮಾಡಲ್ಲ. ನೀನ್ ನನ್ನ ಪರೀಕ್ಷೆ ಮಾಡ್ತಿದ್ಯಾ? ನಾನು ಎಲ್ರನ್ನೂ ಕಾಪಾಡ್ಬೇಕು ಅಂತಿದ್ದೀನಿ, ಕಾಪಾಡ್ತೀನಿ. ಹಾಗಾದ್ರೆ ಹೋಗು, ಹೋಗ್ ಕಾಪಾಡು. ಅದೇನ್ ಗೊತ್ತಾ ಗೌರಿ, ಇವಾಗ ಅನನೇ ಎಲ್ ಮಲಗಿದಾಳೋ ಅಲ್ಲೊಂದು ತುಂಬಾ ದೊಡ್ಡದು ಮತ್ತೆ ಹೆವಿ ಕಬೋರ್ಡ್ ಅವಳ ಮೇಲೆ ಬೀಳೋದಿದೆ. ಯಾರು ಗೊತ್ತು ಅದ್ರ ಜೊತೆ ಏನೇನ್ ಬೀಳತ್ತೆ ಅಂತ? ಒಂದ್ ವೇಳೆ ಬಿದ್ಬಿಟ್ರೆ ಅವಳ ಮೂಳೆ ಎಲ್ಲ ಪುಡಿ ಪುಡಿ ಆಗ್ಬಿಡತ್ತೆ. ಪಾಪದವಳು, ಹೋಗಮ್ಮ ಅವಳನ್ನ ಕಾಪಾಡು. ಗೌರಿ, ನೀನ್ ತುಂಬಾ ಎಮೋಷನಲ್ ಕಣೆ, ನಿನ್ನ ಎಮೋಷನಲಿ ಬ್ಲಾಕ್ ಮೇಲ್ ಮಾಡೋದು ತುಂಬಾ ಈಸಿ. ಅನನ್ಯ, ಅನನ್ಯ, ಇವತ್ ನಾನು ಆ ಬ್ಲಾಕ್ ಡ್ರೆಸ್ ಅಲ್ಲಿ ಇರೋದನ್ನ ಕಂಡು ಹಿಡಿತಿದ್ದೆ. ಆದ್ರೆ ಕರುಣಾ ಅಕ್ಕ ಅವರನ್ನ ಕಾಪಾಡೋದಕ್ಕೆ ಅನನ್ಯ ಹೆಸರಲ್ಲಿ ನನ್ನ ಹತ್ರ ಸುಳ್ಳು ಹೇಳಿದ್ಲು. ಆದ್ರೆ ಆ ಹೆಂಗ್ಸ್ ಯಾರು, ಅವ್ರ ಈ ಮನೆಗೆ ಬಂದಿದ್ದಾರೆ ಅಂದ್ಮೇಲೆ ಏನೋ ಒಂದ್ ಕಾರಣ ಇರುತ್ತೆ, ಕಂಡು ಹಿಡಿಬೇಕು. ನಾನೀಗ ಹುಷಾರಾಗಿದ್ದೀನಿ ನೋಡಿ, ನೀವು ಹೊರಡಿ ಕೆಲ್ಸಕ್ಕೆ ಹೋಗಿ. ನಾನು ಯಾವ ಕೆಲ್ಸನೂ ಮಾಡಲ್ಲ, ನಾನು ನಿನ್ನ ಈ ಕಂಡೀಷನ್ ಅಲ್ಲಿ ಬಿಟ್ಟು ಹೋಗಲ್ಲಮ್ಮ. ಕೆಲ್ಸಕ್ಕೆ ನಿದ್ದೆ ಇರುತ್ತೆ, ಆಮೇಲೆ ಮಾಡಿದ್ರಾಯ್ತು ಬಿಡು. ನಿನ್ ಬಗ್ಗೆ ನಿನ್ ಗಮನ ತಗೊಳ್ಳೋದಿಲ್ಲ, ದಿನ ಪೂರ್ತಿ ಕೆಲ್ಸನೇ ಮಾಡ್ತಿರ್ತೀಯ. ಅಪ್ಪ ಅಮ್ಮ, ನಿಮ್ಮಿಬ್ರ ಬ್ರೇಕ್ಫಾಸ್ಟ್. ಅಮ್ಮ, ನೀವ್ ನನಗಿಂತ ಬೆಟರ್ ಅನ್ನಿಸ್ತಿದ್ದೀರಾ. ನಾನು ಈಗ ಬರ್ಬಾರ್ದಾಗಿತ್ತು ಅನ್ಸುತ್ತೆ. ಅಯ್ಯೋ, ಕೂತ್ಕೊಳ್ಳಿ, ನೀವಿಬ್ರು ಒಟ್ಟಿಗೆ ಟಿಫಿನ್ ಮಾಡಿ, ನನಗ್ ತುಂಬಾ ಇಷ್ಟ ಆಗುತ್ತೆ. ಅಜಯ್, ಏನ್ ವಿಷಯ, ನೀನ್ ಯಾಕಿಷ್ಟೊಂದು ಟೆನ್ಸ್ಡ್ ಆಗಿದ್ಯಾ? ನಿನ್ನೆ ರಾತ್ರಿಯಿಂದನೇ ಟೆನ್ಷನ್ ಅಲ್ಲಿ ಇದ್ದೀನಿ. ನಿನ್ನೆ ರಾತ್ರಿಯಿಂದ ನಿನಗೇನು ಹೇಳೋ ಪ್ರಯತ್ನ ಮಾಡ್ತಾ ಇದ್ದೀನಿ, ಈಗ ಅವಕಾಶ ಸಿಕ್ತು. ಏನದು ಗೌರಿ? ನಿನ್ನೆ ರಾತ್ರಿ ನಾನು ಒಂದ್ ಹೆಂಗ್ಸನ್ನ ಕರಿ ಬಟ್ಟೆಲ್ ನೋಡಿದೆ, ಉಮಾ ಆಂಟಿ ರೂಮ್ ಪಕ್ಕದಲ್ಲಿ. ಆಕ್ಚುಲಿ ನಾನು ನಿನ್ನೆ ರಾತ್ರಿ ನನ್ನ ಬಿಸ್ನೆಸ್ ಮೇಲ್ಸ್ ನ ಚೆಕ್ ಮಾಡ್ತಿದ್ದೆ, ನನಗೆ ಉಮಾ ಆಂಟಿ ರೂಮ್ ಇಂದ ಕಿರ್ಚೋ ಶಬ್ದ ಬಂತು. ಅವ್ರ ರೂಮ್ ನನ್ನ ರೂಮ್ ಪಕ್ಕದಲ್ಲೇ ಇತ್ತು, ಅದಕ್ಕೆ ಅಲ್ಲಿ ಓಡೋಗಿ ನೋಡಿದೆ. ಅಲ್ಲಿ ನೋಡಿದೆ ನಾನು,
ನಾನು ಯಾವಾಗ ಉಮಾ ಆಂಟಿನ ಅಲ್ಲಿಂದ ಕಾಪಾಡಿದ್ನೋ ಆ ಲೇಡಿನ ನಾನು ನೋಡಿದೆ, ಆದ್ರೆ ಅವಳು ಮುಖ ಕಾಣಿಸ್ಲಿಲ್ಲ. ಕರುಣಾ ಅಕ್ಕಂತೂ ನಿನ್ನೆ ಬ್ಲಾಕ್ ಡ್ರೆಸ್ ಹಾಕಿರ್ಲಿಲ್ಲ. ಏನಂದೆ ನೀನು? ನೋ ನೋ, ಇಟ್ಸ್ ಫೈನ್. ನೀನ್ ಕರುಣಾ ಅಂತ ಹೇಳಿದ್ನ ನಾನು ಕೇಳಿಸ್ಕೊಂಡೆ. ಕರುಣಾ ನಿನ್ನೆ ನಿನ್ನ ಯಾವ್ದೋ ವಿಷಯಕ್ಕೆ ಬೆದರಿಕೆ ಹಾಕ್ತಿದ್ದನ್ನ ಕೇಳಿಸ್ಕೊಂಡೆ. ಲುಕ್, ಐ ಆಮ್ ರಿಯಲಿ ಸಾರಿ, ನಾನು ಹಾಗೆ ಕದ್ದು ಮುಚ್ಚಿ ಕೇಳಿಸ್ಕೋಬಾರ್ದಾಗಿತ್ತು. ಇಟ್ಸ್ ಅ ಬ್ಯಾಡ್ ಹ್ಯಾಬಿಟ್. ಬಟ್ ನಾನು ನಿನಗೆ ಆ ಹೆಂಗ್ಸಿನ ಬಗ್ಗೆ ಹೇಳಕ್ ಬಂದಿದ್ದೆ, ಆದ್ರೆ ಕರುಣಾ ನಿಂಗೆ ಬೆದರಿಕೆ ಹಾಕ್ತಿರೋದನ್ನ ಯಾವಾಗ ಕೇಳಿಸ್ಕೊಂಡು? ಐ ಮೀನ್ ಎವ್ರಿಥಿಂಗ್ ಇಸ್ ಸೋ ಸ್ಟ್ರೇಂಜ್ ಫಾರ್ ಮೀ. ನನಗೇನು ಅರ್ಥನೇ ಆಗ್ತಿಲ್ಲ. ಅಜಯ್, ನನಗ್ ಗೊತ್ತು ಇದು ಏನೆಲ್ಲ ನಡೀತಿದ್ಯೋ, ತುಂಬಾ ವಿಚಿತ್ರವಾಗಿದೆ ಅಂತ. ಆದ್ರೆ ಈ ಮನೆ, ಇಲ್ಲಿರೋ ಜನ ತುಂಬಾನೇ ಒಳ್ಳೆಯವರು. ಐ ಥಿಂಕ್ ಕರುಣಾ ನಿಂಗೆ ಸ್ವಂತ ಅಕ್ಕ, ರೈಟ್? ಎಸ್. ಅದು ತುಂಬಾ ದೊಡ್ಡ ಕಥೆ, ಬಿಡು. ಏನೇ ಇರ್ಲಿ ಗೌರಿ, ನಿನ್ನೆ ರಾತ್ರಿ ನಿನ್ಗೆ ಬೆದರಿಕೆ ಹಾಕಿದ್ಮೇಲೆ ನಾನು ಕರುಣನ್ನ ಮತ್ತೆ ನೋಡಿದೆ. ಅವಳು ಆ ಕಪ್ಪು ಬಟ್ಟೆ ಹೆಂಗ್ಸಿನ ಜೊತೆ ಮಾತಾಡ್ತಿದ್ಲು. ಇನ್ಫ್ಯಾಕ್ಟ್ ನಾನು ಅವಳ ಮುಖ ನೋಡೋ ಪ್ರಯತ್ನ ಮಾಡಿದೆ, ಆದ್ರೆ ನೋಡಕ್ಕಾಗ್ಲಿಲ್ಲ. ನೀನು ಅವಳನ್ನ ಎಲ್ಲಿ ನೋಡಿದೆ? ಅಲ್ಲಿ ನಾನು ಅವಳ ಮುಖ ನೋಡಕ್ಕಾಗ್ಲಿಲ್ಲ, ಆದ್ರೆ ಅವಳ ಮಾತನ್ನ ನಾನು ಕೇಳಿಸ್ಕೊಂಡೆ. ಅವಳು ಹೇಳ್ತಾ ಇದ್ಲು ಅವಳು ಎಂತ ಕೆಲಸ ಮಾಡ್ತಾಳೆ ಅಂದ್ರೆ, ನೀನು ಸ್ವತಃ ಯಾರೋ ಅದೇನೋ ಏನೋ ಹೆಸರು ಹೇಳ್ತಾ ಇದ್ಲು ಅವಳು. ಮಾಂತ್ರಿಕ? ಎಕ್ಸಾಕ್ಟ್ಲಿ, ಮಾಂತ್ರಿಕ. ಮಾಂತ್ರಿಕ ಏನ್ ಮಾಡ್ತಾನೆ ಅಂದ್ರೆ, ನೀನ್ ಸ್ವತಃ ಅವನ ಹತ್ರಕ್ಕೆ ಹೋಗ್ತೀಯಾ ಅಂತ ಹೇಳ್ತಾ ಇದ್ಲು ಅವಳು. ಇನ್ಫ್ಯಾಕ್ಟ್ ಅವರು ಸುರಪುರದ ಬಂಗ್ಲೆಗೆ ಹೋಗೋದ್ರ ಬಗ್ಗೆ ಮಾತಾಡ್ತಿದ್ರು. ಅದನ್ನ ನಾನು ರೀಸೆಂಟ್ಲಿ ಪರ್ಚೇಸ್ ಮಾಡಿದ್ದೀನಿ ಗೌರಿ. ಐ ಥಿಂಕ್ ನಾವು ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ಬೇಕು, ಯಾಕೆಂದ್ರೆ ನನ್ಗೆ ಇಲ್ಲಿ ಏನಾಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ. ಬೇಡ ಬೇಡ, ಪೊಲೀಸ್ಗೆ ಇನ್ಫಾರ್ಮ್ ಮಾಡ್ಬೇಡ. ಕರುಣಾಕನ್ಗೇನಾದ್ರೂ ಗೊತ್ತಾದ್ರೆ ನಿನ್ ಜೀವಕ್ಕೆ ಅಪಾಯ ಆಗ್ಬಹುದು. ನಾನೀಗ ಸುರಪುರದ ಬಂಗ್ಲೆಗೆ ಹೋಗ್ಬೇಕು. ಆದ್ರೆ ಗೌರಿ, ಸುರಪುರದ ಬಂಗ್ಲೆ ಜೊತೆ ಏನ್ ಕನೆಕ್ಷನ್ ಇದೆ ಇದಕ್ಕೆಲ್ಲ? ಅದನ್ನ ನಾನು ನಿನಗೆ ಆಮೇಲೆ ಹೇಳ್ತೀನಿ. ಈಗ ಸದ್ಯಕ್ಕೆ ನಾನು ಅಲ್ಲಿಗೆ ಹೋಗ್ಬೇಕು. ಅವ್ರು ಇವತ್ತು ಏನ್ ಮಾಡ್ಬೇಕು ಅಂತಿದಾರೋ ಅದನ್ನ ತಡಿಬೇಕು. ಗೌರಿ, ನೀನ್ ಒಬ್ಳೆ ಹೋಗೋದ್ ಬೇಡ, ನಾನು ಜೊತೆಲಿ ಬರ್ತೀನಿ. ಇಲ್ಲ, ಅದು ಅಮ್ಮನ ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕು, ಚೆಕಪ್ ಮಾಡಿಸೋಕೆ. ನಡಿ, ನಾನು ಬೇರೆಯವ್ರ ಹತ್ರ ಹೇಳ್ತೀನಿ, ನಿಮ್ಗೆ ರಾಮನಾಥ್ಪುರನ ತೋರಿಸ್ತಾರೆ. ಅದಿತಿ ಹತ್ರ ಬೇಗ ಥರ್ಮಲ್ ನಂಬರ್ ಕಲೆಕ್ಟ್ ಮಾಡ್ಕೊಂಡು ಅವನಿಗೆ ಸುರಪುರಕ್ಕೆ ಹೋಗೋದಕ್ಕೆ ಹೇಳು. ಅಷ್ಟೊತ್ತಿಗೆ ನಾನು ಅಲ್ಲಿಗೆ ಬರ್ತೀನಿ. ಸರಿ. ಧರ್ಮ, ರಾಜ್ ಮತ್ತೆ ಅವನ ಫ್ಯಾಮಿಲಿ ವಿರುದ್ಧ ಷಡ್ಯಂತ್ರ ನಡೀತಾ ಇದೆ. ಏನೆಲ್ಲ ನಡೀತಾ ಇದೆಯೋ ಅದೆಲ್ಲ ಕಪ್ಪು ಬಟ್ಟೆ ಹಾಕೊಂಡಿರೋ ಹೆಂಗ್ಸಿನ ಕೆಲಸ, ಇದು ಯಾಕೆ ನಡೀತದೆ ಅಂತ ನಾವು ಕಂಡುಹಿಡಿಬೇಕು. ಅದಕ್ಕೆ ನಾವು ಸುರಪುರಕ್ಕೆ ಹೋಗ್ಬೇಕಾಗತ್ತೆ, ಯಾಕಂದ್ರೆ ಇದ್ರ ರಹಸ್ಯ ಅಲ್ಲೇ ಇರೋದು. ಗೌರಿ ಎಲ್ಲಿದ್ದಾಳೆ? ಗೌರಿ ಈಗ ರಾಜ್ ಜೊತೆ ಇದ್ದಾಳೆ, ಉಮಾ ಆಂಟಿನ ಡಾಕ್ಟರ್ ಹತ್ರ ಕರ್ಕೊಂಡು ಹೋಗಿದ್ದಾಳೆ. ಒಂದ್ ಸನ್ನೆ ಮಾಡಿದ್ಲು, ಅದರಿಂದ ಏನಿಸ್ತು ಅಂದ್ರೆ ಅವಳು ಅಲ್ಲಿಂದ ಹೊರಡೋಕೆ ಏನಾದ್ರೂ ದಾರಿ ಹುಡುಕೋತಾಳೆ. ಡಾಕ್ಟರ್ ಹತ್ರಕ್ಕೆ ಹೋಗ್ತೀನಿ, ಅವಳು ಅಲ್ಲಿಂದ ಹೊರಡ್ತಿದ್ದ ಹಾಗೆ ಸುರಪುರಕ್ಕೆ ಕರ್ಕೊಂಡ್ ಬರ್ತೀನಿ. ಬೇಡ ಬೇಡ, ಡಾಕ್ಟರ್ ಹತ್ರ ನಾನು ಹೋಗ್ತೀನಿ. ಅಲ್ಲಿಂದ ಗೌರಿ ನಾನು ಸುರಪುರಕ್ಕೆ ಕರ್ಕೊಂಡು ಹೋಗ್ತೀನಿ, ಯಾಕಂದ್ರೆ ಅಲ್ಲಿಂದ ದಾರಿ ನನಗೆ ಚೆನ್ನಾಗಿ ಗೊತ್ತಿದೆ. ಈ ಕೆಲಸ ನಾನು ಮಾಡ್ತೀನಿ. ಎಕ್ಸಾಕ್ಟ್ಲಿ, ಗೌರಿನೂ ನಂಗೆ ಹೇಳ್ತಾ ಇದ್ಲು ನಿಂಗೆ ಸುರಪುರ ಮತ್ತೆ ಮಾಂತ್ರಿಕನ ಬಗ್ಗೆ ಚೆನ್ನಾಗಿ ಗೊತ್ತಿದೆ ಅಂತ. ನೀನು ಸುರಪುರ ತಲುಪು, ಯಾಕಂದ್ರೆ ನೀನಲ್ಲಿರೋದು ತುಂಬಾ ಅಗತ್ಯ ಇದೆ. ಯಾಕೆಂದ್ರೆ ಗೌರಿಗೆ ಏನಾದ್ರೂ ಸಹಾಯದ ಅಗತ್ಯ ಬಿದ್ರೆ ನೀನ್ ಅಲ್ಲೇ ಇರ್ತೀಯ. ನಾನು ಗೌರಿ ಇನ್ಸ್ಟ್ರಕ್ಷನ್ಸ್ ಫಾಲೋ ಮಾಡ್ತಾ ಇದ್ದೀನಿ ಅಷ್ಟೇ. ಸರಿ, ಹಾಗಾದ್ರೆ ನಾನು ಸುರಪುರದ ಮಾರ್ಕೆಟ್ ಅಲ್ಲಿ ನಿಮ್ಮಿಬ್ಬರಿಗೋಸ್ಕರ ಕಾಯ್ತಿರ್ತೀನಿ. ಬೇಗ ಬಂದ್ಬಿಡಿ. ಪರ್ಫೆಕ್ಟ್, ಅಲ್ಲಿ ಮೇಕ್ ಶೋರ್ ನಾನು ಗೌರಿನ ಅಲ್ಲಿ ಕರ್ಕೊಂಡ್ ಬರ್ತೀನಿ. ಅಮ್ಮ, ನಾನು ಗಾಡಿ ಪಾರ್ಕ್ ಮಾಡಿ ಬರ್ತೀನಿ, ಅಲ್ಲಿ ಡಾಕ್ಟರ್ ದಿವಾಕರ್ ಇರ್ತಾರೆ, ಅವ್ರನ್ನ ಮೀಟ್ ಮಾಡಿ. ಹಾ, ಈಗಲೇ ಬರ್ತೀನಿ. ಸರಿ. ಅಮ್ಮ, ನಿಮ್ ಮೇಲೆ ಫ್ಯಾನ್ ಬೀಳ್ಸಿದ್ಲಲ್ಲ, ಆ ಹೆಂಗ್ಸಿನ ಮುಖ ನೀವ್ ನೋಡಿದ್ರ? ಇಲ್ಲ ಗೌರಿ, ನಾನ್ ನಿದ್ದೆಲಿದ್ದೆ. ನನ್ಗನ್ಸತ್ತೆ ಇದು ಕರುಣಾ ಕೆಲ್ಸ ಅಂತ. ಇಲ್ಲ ಅಮ್ಮ, ಕರುಣಾ ಅಕ್ಕ ಏನೋ ಇದ್ಲು, ಆದ್ರೆ ಅವಳ ಜೊತೆ ಇನ್ನೂ ಯಾರೋ ಇದ್ರು. ಅವಳು ಯಾರದು? ಅದನ್ನ ನಾನ್ ನಿಮ್ಗೆ ಆಮೇಲೆ ಹೇಳ್ತೀನಿ. ನಾನು ಈಗ ಸದ್ಯಕ್ಕೆ ಅಲ್ಲಿಗೆ ಹೋಗ್ಬೇಕು. ಅಮ್ಮ ಅವರೆಲ್ಲ ಒಂದ್ ದೊಡ್ಡ ಕುತಂತ್ರ ಪ್ಲಾನ್ ಮಾಡ್ತಿದ್ದಾರೆ, ನಾನು ಅದನ್ನ ತಡಿಲೇಬೇಕು. ಆದ್ರೆ ಗೌರಿ, ಅಮ್ಮ ಈಗ ನೀವೊಬ್ರೇ ನನಗೆ ಯಾವ್ದೋ ಕಾರಣದಿಂದ ಅಲ್ಲೇ ಕಳ್ಸೋಕ್ ಸಾಧ್ಯ. ಆದ್ರೆ ಗೌರಿ, ನಾನು ಅಮ್ಮ ನಾನು ಹೋಗ್ಲೇಬೇಕಮ್ಮ. ಸರಿ, ಏನಾದ್ರೂ ಮಾಡ್ತೇನೆ. ಅಮ್ಮ ಬನ್ನಿ. ಏನಮ್ಮ ಗೌರಿ, ನನ್ನ ಆ ಪ್ರಿಸ್ಕ್ರಿಪ್ಷನ್ ಅಂದ್ರೆ ಡೈಲಿ ಸಪ್ಲಿಮೆಂಟ್ ನ ಪ್ರಿಸ್ಕ್ರಿಪ್ಷನ್ ಇತ್ತಲ್ಲ, ಅದನ್ನ ತಗೊಂಡ್ ಬಂದ್ಯಾ? ಅಮ್ಮ, ಅದನ್ನ ನಾನು ಮನೇಲೆ ಮರ್ತೋದೆ. ಮನೇಲೆ ಮರ್ತಿಯಾ? ಅದು ಇಂಪಾರ್ಟೆಂಟ್ ಅಲ್ವಾ ಡಾಕ್ಟರ್ ತೋರ್ಸೋಕೆ? ಹಾ, ಪರವಾಗಿಲ್ಲ ಬಿಡು ರಾಜ್, ಪಾಪ ಇವಳು ಟೆನ್ಷನ್ ಅಲ್ಲಿ ಇದ್ಲು. ಗೌರಿ ಹೋಗಮ್ಮ, ನೀನ್ ತಗೊಂಡ್ ಬಾ. ನನ್ ರೂಮ್ ಅಲ್ಲಿ ಟೇಬಲ್ ಮೇಲೆ ಇಟ್ಟಿದ್ದೀನಿ, ಸರಿನಾ? ಗೌರಿ ಹೋಗೋದ್ ಬೇಡ, ನಾನೇ ಹೋಗ್ತಾ ಇರ್ತೀನಿ. ಇಲ್ಲ ಇಲ್ಲ, ನಾನ್ ಹೋಗ್ತೀನಿ, ನಾನೇ ತಗೊಂಡ್ ಬರ್ತೀನಿ. ಒಳಗ್ ಕರ್ಕೊಂಡ್ ಹೋಗು. ಶೋರ್, ಬಾ, ನಾವ್ ಹೋಗೋಣ. ಸರಿ.
ಗೌರಿ ಅಜಯ್ ಇಷ್ಟೊತ್ತಾದ್ರೂ ಬಂದೇ ಇಲ್ವಲ್ಲ, ಅವ್ರು ಮಾರ್ಕೆಟ್ ಅಲ್ಲಿ ಸಿಗ್ತೀನಿ ಅಂತ ಹೇಳಿದ್ರು. ಇಷ್ಟೊತ್ತಿಗಾಗ್ಲಿ ಅವ್ರು ಬರ್ಬೇಕಿತ್ತಲ್ಲ, ಅಜಯ್ ಇಲ್ಲೇ ಸಿಗ್ತೀನಿ ಅಂತಾನೆ ಹೇಳಿದ್ದ. ಇವ್ರು ಬರಕ್ ಯಾಕೆ ಇಷ್ಟು ಲೇಟ್ ಮಾಡ್ತಾ ಇದಾರೆ? ಅಣ್ಣ ಒಂದು ಟೀ ಕೊಡಿ. ಅಜಯ್ ಅಂತೂ ಇದೇನಿದ ಗೌರಿ ಸೂರಾಪುರಕ್ಕೆ ಬರಲೇಬಾರ್ದು. ಅವಳು ಬರೋದನ್ನ ಹೇಗಾದ್ರೂ ನಾನು ತಡೀಲೇಬೇಕು. ಇದೆಲ್ಲ ಸಾಧ್ಯನೇ ಇಲ್ಲ. ಏನ್ ಹೇಳ್ತಾ ಇದ್ಯಾ? ನೀವ್ ಯೋಚನೆ ಮಾಡಕ್ ಹೋಗಲ್ಲ, ಆದ್ರೆ ಇದೇ ಸತ್ಯ ಅಂಕಲ್. ಕೇಳಿ ಇವ್ರನ್ನೇ, ಏನ್ ನೋಡಿದ್ರು ಅಂತ ಕೇಳಿ ಇವ್ರನ್ನ. ರಾಜ್ ಏನ್ ಹೇಳ್ತಿದ್ದ ನೀನು? ನಿಜ ಏನು ಅಂತ ನಾನ್ ಹೇಳ್ತೀನಿ. ನಿಮ್ ಮುಂದೆ ನಿಂತಿರೋ ಈ ಹೆಂಗ್ಸು ಇವಳು ನಿಜವಾದ ಗೌರಿ ಅಲ್ಲ, ಇವಳು ನಕ್ಲಿ, ಇವಳು ಮನುಷ್ಯಳೇ ಅಲ್ಲ. ಇನ್ಫ್ಯಾಕ್ಟ್ ಇವನು